ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಪುರಸಭೆ ಮಳಿಕೆಯನ್ನ ಹರಾಜು ಮಾಡಬೇಕಂತ ದಲಿತ ಪರ ಸಂಘಟನೆಗಳು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ವು. ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಪುರಸಭೆ ಮಳಿಕೆಯನ್ನ ಅಕ್ಟೋಬರ್ 6 ರಂದು ಹರಾಜು ಮಾಡಲಾಗುವುದು, ಅಡ್ಡಿ ಆತಂಕ ಬಂದ್ರೆ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಅಂತ ಮಾನ್ವಿ ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರ್ ತಿಳಿಸಿದ್ರು. ಮಳಿಗೆ ಬೇಕೆಂದು ಇಚ್ಛಿಸುವವರು ನಾಳೆಯಿಂದಲೇ 50,000 ಡಿಡಿಯನ್ನ ತುಂಬಿಕೊಡಬಹುದು. ಇದರಲ್ಲಿ ಎಸ್ಸಿ ಎಸ್ಟಿ ಮತ್ತು ವಿಕಲಚೇತನರಿಗೆ ಮೀಸಲಾತಿ ನೀಡಲಾಗಿದ್ದು ಇದರಂತೆ ದಾಖಲಾತಿ ಸಲ್ಲಿಸಬೇಕು. ಅಕ್ಟೋಬರ್ 6 ರಂದು ನಡೆಯುವ ಮಳಿಗೆ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸುವವರು ಮಾತ್ರ ಇರಬೇಕು. ಒಂದು ವೇಳೆ ಬೇರೆ ಯಾರಾದರೂ ಬಂದು ಗಲಾಟೆ ಅಥವಾ ಅಡ್ಡಿಪಡಿಸಿದೆ ಆದಲ್ಲಿ ಅಂತವರ ವಿರುದ್ಧ ಸರ್ಕಾರಿ ಅಧಿಕಾರಿಗಳಿಗೆ ಅಡ್ಡಿಪಡಿಸಿದ್ದಾರೆ ಅಂತ ಪ್ರಕರಣ ದಾಖಲಿಸಲಾಗುವುದು. ಅಂದು ನಡೆಯುವ ಹರಾಜು ಪ್ರಕ್ರಿಯೆಯಲ್ಲಿ ಸಹಾಯಕ ಆಯುಕ್ತರು ಹಾಗೂ ಪೊಲೀಸ್ ಇಲಾಖೆಯವರು ಸಹ ಇರಲಿದ್ದು ಭದ್ರತೆ ಮೂಲಕ ಮಳಿಗೆಯನ್ನ ಹರಾಜು ಮಾಡಲಾಗುವುದು ಅಂತ ಹೇಳಿದರು. ಗೌಸ್ ಪಾಷಾ, ಟಿವಿ8 ನ್ಯೂಸ್, ಕನ್ನಡ, ಸಿರವಾರ. ಮಳಿಗೆದ ಆಸಕ್ತಿ ಇರತಕ್ಕಂತವರು ಸೆಪ್ಟೆಂಬರ್ 30ರೊಳಗೆ ಕೊನೆ ದಿನಾಂಕ ನಿಗದಿಪಡಿಸಿದ್ದಾರೆ ಮತ್ತು ಪರಿಶೀಲನೆಗೆ 1ನೇ ತಾರೀಕು ನಿಗದಿಪಡಿಸಿದ್ದಾರೆ. ಜೊತೆಗೆ 3ನೇ ತಾರೀಕಿಗೆ ಎಲ್ಲರಿಗೂ ಪೂರ್ವ ಸಭೆಯನ್ನು ಕರೆದಿರತಕ್ಕಂಥ ಮಾಹಿತಿಯನ್ನು, ಜೊತೆಗೆ 6ನೇ ತಾರೀಕಿಗೆ ಹರಾಜು ಪ್ರಕ್ರಿಯೆಯನ್ನು ನಿಗದಿ ಮಾಡಿ ಸಹಾಯಕ ಆಯುಕ್ತರ ದಲಿತ ಪರ ಹಾಗೂ ಜನಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಏನು ಪುರಸಭೆ ಮಳಿಗೆಗಳನ್ನು 20 ವರ್ಷಗಳಿಂದ ಹರಾಜು ಪ್ರಕ್ರಿಯೆ ಮಾಡದೇ ಇರುವುದರಿಂದ ಸರ್ಕಾರಕ್ಕೆ ಮತ್ತು ಪುರಸಭೆ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟವಾಗುವುದನ್ನು ವಿರೋಧಿಸಿ ತಕ್ಷಣವೇ ಪುರಸಭೆ ಮಳಿಗೆಗಳನ್ನು ಹರಾಜು ಮಾಡಬೇಕಂತೇಳಿ ನಾವು ನಿರಂತರವಾಗಿ ಸುಮಾರು 2 ತಿಂಗಳಿಂದ ಮನವಿಪತ್ರ ಸಲ್ಲಿಸಿ ಉಪವಾಸ ಸತ್ಯಾಗ್ರಹ ಮಾಡಿದರೂ ಸಹ ಪುರಸಭೆ ಆಡಳಿತ ಮಂಡಳಿ ಹಾಗೂ ಜಿಲ್ಲಾಡಳಿತ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರುವುದನ್ನು ನಮ್ಮ ದಲಿತ ಪರ ಸಂಘಟನೆಗಳು ವಿರೋಧಿಸಿ ಇಂದು ಮತ್ತೆ ನಾವು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದೇವೆ. ಸ್ಪಷ್ಟವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ಪುರಸಭಾ ಆಡಳಿತಕ್ಕೆ ಮುಖಾಂತರ ಎಚ್ಚರಿಕೆ ನೀಡ ಬಯಸ್ತೇವೆ. ಇವತ್ತು ಪುರಸಭೆ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ಬರತಕ್ಕಂಥ ಪುರಸಭೆ ಮಳಿಗೆಗಳನ್ನು ಹರಾಜು ಮಾಡಿದ್ರೆ ನಿರ್ಲಕ್ಷ್ಯ ವಹಿಸಿದ್ರೆ ಹಿಂದೆ ನೀವು